ನಮಸ್ಕಾರ, ಸುದ್ದಿ ಮಧ್ಯಾಹ್ನಕ್ಕೆ ಸ್ವಾಗತ. ನಾನು ಯಶವರಾಜ್. ಈ ಕ್ಷಣದ ಅಪ್ಡೇಟ್ಸ್ ಹೇಳೋಣ ಬನ್ನಿ. ಹಿರಿಯರ ಬದುಕಿನ ಅನುಭವದ ಗಣಿಯಾದ ನಾಡಿನ ಜನಪದವು ಈ ಮಣ್ಣಿನ ಶಕ್ತಿಯಾಗಿದೆ ಎಂದು ನಲ್ಲೇಕಾಮನಹಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ಸತೀಶ್ ಮದಗಿರಿಯಲ್ಲಿ ತಿಳಿಸಿದರು. ತಾಲೂಕಿನ ಮಿಡಿಗೇಶಿ ಹೋಬಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಬ್ರಹ್ಮರ್ಷಿ ದ್ಯಾವರಪಾರ್ಯ ಅಚಲ ಭಜನಾ ಕಲಾ ಟ್ರಸ್ಟ್ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಗ್ರಾಮೀಣ ಜನಪದ ಸಾಂಸ್ಕೃತಿಕ ಸಂಭ್ರಮ 2022 ರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ದಿನವಾಗಿದ್ದು ದೇಶದ ಅಭಿವೃದ್ಧಿಯಲ್ಲಿ ಇವರದ್ದು ಸಿಂಹಪಾಲಿದೆ. ಇತಿಹಾಸ ತಿಳಿದವರು ಮಾತ್ರ ಇತಿಹಾಸ ಸೃಷ್ಟಿಸಲು ಸಾಧ್ಯವೆಂದು ಇವರು ತಿಳಿಸಿದ್ದರು. ವಿಜ್ಞಾನ ತಂತ್ರಜ್ಞಾನ ಮತ್ತು ಇವತ್ತಿನ ಮಾಧ್ಯಮಗಳಿಂದಾಗಿ ದೃಶ್ಯ ಮಾಧ್ಯಮಗಳಿಂದಾಗಿ ಅದು ನಶಿಸ್ತಾ ಇದೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಇಂಥ ಸಂಘಗಳು ಜೀವಂತಿಕವಾಗಿರೋದು ಕೂಡ ಅದು ಯಾವತ್ತೂ ನಶಿಸಲ್ಲ ಅನ್ನೋದು ನನ್ನ ಭಾವನೆ. ಈ ಒಂದು ಸಂಘ ಸಂಸ್ಥೆಗಳು ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಈ ಒಂದು ಕಲಾ ಮಾಧ್ಯಮಗಳನ್ನ ಜನಪದ ಕಲೆಗಳನ್ನ ಬಿತ್ತರಿಸುವ ಕೆಲಸವನ್ನ ಮಾಡ್ತಾ ಇದೆ. ಜನಪದಕ್ಕೆ ಅಂತ ಒಂದು ಶಕ್ತಿ ಇದೆ, ಯಾಕೆಂದ್ರೆ ಜನಪದ ನಮ್ಮ ಮಣ್ಣಿನ ಸೊಗಡು. ಯಾವುದೇ ದೇಶಕ್ಕೂ ಕೂಡ ಅಲ್ಲಿನ ಶಿಷ್ಟ ಸಾಹಿತ್ಯಕ್ಕಿಂತ ಮೂಲವಾದಂಥ ಮತ್ತೊಂದು ಜನಪದ ಸಾಹಿತ್ಯ ಇದ್ದೇ ಇರುತ್ತೆ. ಆ ಜನಪದ ಸಾಹಿತ್ಯದಿಂದಲೇ ಇವತ್ತು ಶಿಷ್ಟ ಸಾಹಿತ್ಯ ಬೆಳೆದುಕೊಂಡಿರೋದು ಅನ್ನೋದು ಒಂದು ಅದ್ಭುತವಾದ ಸಂಗತಿಯನ್ನು ತಿಳ್ಕೋಬೇಕು. ತಮ್ಮ ಆಚಾರ್ಯ ಬಿಎಂ ಶ್ರೀಕಂಠೇಗೌಡರು ಮಾತ್ರ ಹೇಳ್ತಾರೆ, ಜನವಾಣಿ ಬೇರು ಕವಿವಾಣಿ ಗುಂಪು ಅಂತಾರೆ. ಇವತ್ತೆಲ್ಲ ಕವಿಗಳು ಮಾತಾಡ್ತಿದ್ದರು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಂಡಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಜನಪದ ಸೊಗಡು ಅನ್ನೋದು ಮರಿಬಾರದು. ಜನಪದಕ್ಕೆ ಆ ಕಾಲದಲ್ಲಿ ವಾಮನಾಮರು ಅರ್ಥದಲ್ಲಿ ತ್ರಿವಿಕ್ರಮ ಅನ್ನೋ ಒಂದು ಶಕ್ತಿ ತಾತ್ಪರ್ಯ ಜನಪದಕ್ಕಿದೆ. ಒಂದು ಚಿಕ್ಕ ಉದಾಹರಣೆ, ಜನಪದ ತ್ರಿಪದಿಯನ್ನು ಒಂದೇಳಿತನ ಮಾತ್ರ ಒಂದು ಕೆಲಸವನ್ನು ಮಾಡಿದೆ. ಆದಿಜಾಂಬವ ಮಹಾಸಭಾ ಅಧ್ಯಕ್ಷ ಮಹಾರಾಜು ಮಾತನಾಡಿ, ನಾಡಿನ ಗ್ರಾಮೀಣ ಭಾಗದಲ್ಲಿ ಉತ್ತಮ ಪ್ರತಿಭೆಯುಳ್ಳ ಕಲಾವಿದರಿದ್ದು ಸರ್ಕಾರ ಅವರಿಗೆ ಮಾಸಾಶನವನ್ನು ನೀಡುವುದರ ಜೊತೆಗೆ ಇಂತಹ ಕಾರ್ಯಕ್ರಮವನ್ನು ಸಾದರಪಡಿಸಲು ಇಲಾಖೆ ಕೈಗೊಂಡ ಒಟಿಪಿ ವ್ಯವಸ್ಥೆಯ ಬದಲಿಗೆ ಮೂಲ ವ್ಯವಸ್ಥೆಯಲ್ಲೇ ಪ್ರೋತ್ಸಾಹಿಸಲು ಮುಂದಾಗಬೇಕು ಎಂದರು. ಗಂಧದ ಗಡ್ಡೆಗಳನ್ನ ಇಟ್ಬಿಟ್ಟು ತುಂಬ ಎತ್ತರಕ್ಕೆ ಅವನ್ನ ಒಂದು ಸಂಸ್ಕಾರಕ್ಕೆ ರೆಡಿ ಮಾಡ್ತಾರೆ. ಯಾಕೆ ಅಂದರೆ ಆ ಬೆಳಕು ಎಲ್ಲರೂ ಕಾಣಬೇಕು. ಸುಮಾರು ಒಂದು 20 ಲಕ್ಷ ಅವ್ರನ್ನ ನೋಡಕ್ಕೆ ಬಂದಿರ್ತಾರೆ, ಎಲ್ಲೆಲ್ಲೋ ಇರ್ತಾರೆ ಅವರು. ಹಾಗಾಗಿ ಅವರು ಬೆಳಕು ಕಾಣಬೇಕು ಅಂತ ಹೇಳ್ಬಿಟ್ಟು ಎತ್ತರದಲ್ಲಿ ಅವ್ರಿಗೆ ಒಂದು ಅಗ್ನಿಸ್ಪರ್ಶನ ಕೊಡ್ತಾರೆ, ಅದೇ ಮಹಾಪರಿನಿಬ್ಬಾಣ ಅಂತ. ಹಾಗಾಗಿ ಇವತ್ತು ನೀವೆಲ್ಲರೂ ನಿಮ್ಮ ಪ್ರಾಂಶುಪಾಲರಿಗೆ ಗೊತ್ತು, ಶಿಕ್ಷಣ ಶಕ್ತಿ ಮತ್ತು ಆರ್ಥಿಕ ಶಕ್ತಿ, ಸಾಮಾಜಿಕ ಶಕ್ತಿ, ರಾಜಕೀಯ ಶಕ್ತಿ, ಈ ದೇಶದಲ್ಲಿ ಇವೆಲ್ಲರೂ ಸಂವಿಧಾನದ ಅವತ್ತೇ ಕೊಟ್ಟೋಗಿದ್ದಾರೆ. ಅದಕ್ಕೆ ನೀವು ಹಿಂದೆ ಬಿಟ್ಟಿದ್ದಲ್ಲಿರೋದು ಇಲ್ಲಾಂದ್ರೆ ನೀವು ಬರಕ್ಕೂ ಆಗ್ತಿರ್ಲಿಲ್ಲ, ಈ ಥರ ಓದಕ್ಕೂ ಆಗ್ತಿರ್ಲಿಲ್ಲ, ಈ ಥರ ಸೌಲಭ್ಯಗಳು ಸಿಗ್ತಿರ್ಲಿಲ್ಲ. ಹಾಗಾಗಿ ನೀವೆಲ್ಲ ಅಂಬೇಡ್ಕರ್ ಅವರಂತೆ ಓದಬೇಕು, ಅವರಂತೆ ಅಗಾಧವಾದ ಒಂದು ಪಾಂಡಿತ್ಯ ನೀವು ಪಡ್ಕೋಬೇಕು ಅಂದರೆ ದಯವಿಟ್ಟು ನೀವು ಚೆನ್ನಾಗಿ ಓದಿ, ಓದಿ ಅವರ ಹೆಸರನ್ನು ಉಳಿಸಿ ಮತ್ತು ನಿಮ್ಮ ಪ್ರಿನ್ಸಿಪಾಲ್ ಹೆಸರನ್ನು ಉಳಿಸಿ. ಟ್ರಸ್ಟಿನ ಅಧ್ಯಕ್ಷರಾದ ದ್ಯಾವರಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ, ಜಾನಪದವು ಬದುಕಿನ ಮೂಲ ಸ್ವರೂಪವಾಗಿದೆ, ಪೂರ್ವಿಕರ ನಿಜ ಬದುಕಿನ ಸತ್ಯದ ದರ್ಶನವಾಗಿದ್ದು ಇಂದಿನ ಮಕ್ಕಳಿಗೆ ಅವಶ್ಯಕ ಎಂದರು. ಆದರೆ ಯಾವುದೇ ರೀತಿಯಾದ ನಮಗೆ ಸರ್ಕಾರದಿಂದ ಈ ಚಟುವಟಿಕೆ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಲ್ಲ. ಇದು ನಾವು ಓನಾಗಿ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮು. ಒಂದು ಒಂದು ವರ್ಷಕ್ಕೆ 3-5 ಪ್ರೋಗ್ರಾಮ್ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಇರತಕ್ಕಂಥ ದಿಶೆಯಿಂದ ನಾವು ಈ ಚಟುವಟಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ದಯಮಾಡಿ ಯಾರು ಅಮಿತಾಭ್ ಅವರನ್ನು ಯೋಚನೆ ಮಾಡಬಾರ್ದು. ನಾವು ಈಗ ಏನು ಬ್ರಹ್ಮಶ್ರೀ ಸಂಘದಿಂದ ನಾವು ಅರ್ಜಿ ಹಾಕಿದ್ದೆವು, ಅತಿಯಾಗಿ ಪಾಸ್ ಆದ ಮೇಲೆ ಈ ಚಟುವಟಿಕೆಗಳನ್ನು ನೋಡಿ ನಮ್ಮ ಕನ್ನಡ ಸರ್ಕಾರ ನಮಗೆ ಹಣವನ್ನು ಕೊಡ್ತಕ್ಕಂಥ ಒಂದು ನಿಯಮವನ್ನು ಪರಿಪಾಲನೆಯಿಂದ ನಮ್ಮ ರಾಜ್ಯ ಸರ್ಕಾರ ಹೊರಡಿಸಿದೆ. ಆದ್ದರಿಂದ ದಯಮಾಡಿ ನಾವು ಈ ಸ್ಕೂಲಿನ ಮಕ್ಕಳಿಗೆ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ತೋರಿಸಬೇಕು. ಬರೀ ಸ್ಕೂಲ್ನಲ್ಲಿ ಪಾಠ ಮಾಡಿ ಮೈಂಡ್ ಫ್ರೆಶ್ ಆಗುತ್ತೆ, ಇದನ್ನು ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಎಲ್ಲ ರೀತಿಯ ಸೌಲಭ್ಯವನ್ನು ನಮ್ಮ ಸರ್ಕಾರ ಮಾಡಿದೆ. ಆ ಸರ್ಕಾರಕ್ಕೆ ನಾನು ಕಿವಿ ಮಾತು ಹೇಳೋದು ಅಂದರೆ, ಈಗ ಯಾವ್ಯಾವ ಸಬ್ಜೆಕ್ಟು ಯಾವ್ಯಾವ ಸ್ಕೂಲ್ನಾಗಿ ಮಾಡಿಸ್ಕೊಳ್ಳ ಕರೆದವರು, ಹಾಗೆ ನಮ್ಮ ಕನ್ನಡ ಸರ್ಕಾರ ಮಕ್ಕಳಿಗೂ ಒಂದು ಸಂಸ್ಕೃತಿ ಪಾಠವನ್ನು ಒಂದು ಗ್ರೇಡ್ ಕೊಟ್ಟು ಅವ್ರಿಗೂ ಒಂದು
ಒಂದು ಈ ಸಂಸ್ಕೃತಿ ಪಾಠವನ್ನು ಮಾಡತಕ್ಕಂತ ಒಂದು ಮಾತುಗಳನ್ನ ಒದಗಿಸಿ ಚಿಕ್ಕ ಮಕ್ಕಳಿಂದಲೂ ಈ ಗಂದೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೇಗೆ ನಡೆಯಬೇಕು ಎಲ್ಲಿ ಸೋಮನೆ ಪದ ಆಡಬೇಕು ಎಲ್ಲಿ ಹೋರಾಟ ಆಡಬೇಕು ಹೆಂಗೆ ನಾಟಕ ಆಡಬೇಕು ಯಾವ ರೀತಿಯಾಗಿ ಈ ಸಂದರ್ಭದಲ್ಲಿ ಗಾಯಕ ಅರಳಾಪುರ ಶಿವು ಗಾಯನ ಕಾರ್ಯಕ್ರಮ ನೀಡಿದ್ದು ರಂಗ ಸಂಗೀತ ಕೀಲು ಕುದುರೆ ನಾಸಿಕ್ ಡೋಲ್ ಹುಲಿವೇಷ ಜಾನಪದ ಗೀತೆ ನಾಡಗೀತೆ ಕೋಲಾಟ ಹಾಗೂ ಇತರೆ ಜಾನಪದ ಕಲಾ ಪ್ರಕಾರಗಳನ್ನು ಪರಿಚಯಿಸಲಾಯಿತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರಾದ ಆರ್ಎನ್ ಲಿಂಗಪ್ಪ ನಾಗಭೂಷಣ್ ಮರಿಸ್ವಾಮಿ ಸಿದ್ದೇಶ್ ಈಶ್ವರಪ್ಪ ಕದರಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಲತಾ ರವಿಕುಮಾರ್ ಅಂಜಿನಪ್ಪ ಹಾಗೂ ವಸತಿ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕರು ಇದ್ದರು ಪಣೀಂದ್ರ ಅಮೋಕ್ ಟಿವಿ ಮಧುಗಿರಿ ತಿಪಟೂರಿನ ಹಾಲ್ಕುರಿಕೆ ಗ್ರಾಮದಲ್ಲಿ ತಿಪಟೂರು ಜನಸ್ಪಂದನ ಟ್ರಸ್ಟ್ ಹಾಗೂ ಆರ್ಟಿಸ್ಟ್ ಫಾರ್ ಹರ್ ಸಂಸ್ಥೆ ಸಹಯೋಗದಲ್ಲಿ ನಮ್ಮ ಆರೋಗ್ಯ ಸಖಿ ನಮ್ಮ ಆರೋಗ್ಯ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಹಾಲ್ಕುರ್ಕೆ ಗ್ರಾಮದಲ್ಲಿ ಆರ್ಟಿಸ್ಟ್ ಫಾರ್ ಹರ್ ಹಾಗೂ ಜನಸ್ಪಂದನ ಟ್ರಸ್ಟ್ ಸಹಯೋಗದಲ್ಲಿ ನಮ್ಮ ಆರೋಗ್ಯ ಸಖಿ ನಮ್ಮ ಆರೋಗ್ಯ ಕೇಂದ್ರವನ್ನು ಕೆರೆಕೋಡಿ ರಂಗಾಪುರ ಬೋಸು ಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಶ್ರೀ ಗುರುಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ಕುಪ್ಪೂರು ತಮ್ಮಡಿಹಳ್ಳಿ ವಿರಕ್ತ ಮಠಾಧೀಶರಾದ ಶ್ರೀ ಶ್ರೀ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ಮಾಡಾಳು ವಿರಕ್ತ ಮಠದ ಶ್ರೀ ಶ್ರೀ ರುದ್ರಮುನಿ ಮಹಾಸ್ವಾಮೀಜಿ ಉದ್ಘಾಟನೆ ನೆರವೇರಿಸಿದರು ज्योतिर्गमया मृत्योर्मा अमृतंगमया ओम शांति 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 ಹಾಲ್ಕುರ್ಕೆ ಗ್ರಾಮದ ದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದ ಆವರಣದಲ್ಲಿ ನಡೆದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶ್ರೀ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ಮಾತನಾಡಿ ಹೆಣ್ಣು ಮಕ್ಕಳು ಕುಟುಂಬದ ಕಣ್ಣು ಇದ್ದ ಹಾಗೆ ಸಮಾಜದಲ್ಲಿ ಹೆಣ್ಣಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಶಿಕ್ಷಣ ಸಂಸ್ಕಾರ ನೀಡುವ ಜೊತೆಗೆ ಹೆಣ್ಣಿನ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸಬೇಕು ಮಹಿಳೆಯರು ಆರೋಗ್ಯವಾಗಿದ್ದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಕಾಂಗ್ರೆಸ್ ಮುಖಂಡ ಹಾಗೂ ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಟೂಡಾ ಶಶಿಧರ್ ಮಾತನಾಡಿ ಸಮಾಜದಲ್ಲಿ ಪುರುಷ ಮತ್ತು ಮಹಿಳೆಯರು ಸರಿಸಮಾನರು ನಮ್ಮ ವ್ಯವಸ್ಥೆಯಲ್ಲಿ ಮಹಿಳೆಯರು ನಮ್ಮ ನೈಸರ್ಗಿಕ ದೈಹಿಕ ಸಮಸ್ಯೆಗಳ ಬಗ್ಗೆ ಸರಿಯಾದ ಮಾರ್ಗದರ್ಶನವಿಲ್ಲದೆ ಅನೇಕ ಮಾರಣಾಂತಿಕ ಸಮಸ್ಯೆಗಳಿಗೆ ತುತ್ತಾಗುತ್ತಿದ್ದು ದೇಶಾದ್ಯಂತ ಮಹಿಳೆಯ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೆಲಸ ಮಾಡುತ್ತಿರುವ ಆರ್ಟಿಸ್ಟ್ ಫಾರ್ ಹರ್ ನಮ್ಮ ಸಮಾಜಮುಖಿ ಕೆಲಸಕ್ಕೆ ಕೈ ಜೋಡಿಸಿ ನಮ್ಮ ತಾಲೂಕಿನ ಮಹಿಳೆಯರ ಆರೋಗ್ಯದ ಬಗ್ಗೆ ಸೇವೆ ಮಾಡಲು ಮುಂದಾಗಿರುವುದು ಶ್ಲಾಘನೀಯ ಎಂದರು ಒಂದು 100 ಜನ ಹೆಣ್ಣುಮಕ್ಕಳನ್ನ ವಿಚಾರಿಸಿದರೆ ನಿಮಗೆ ಎಲ್ಲಿ ಅಭದ್ರತೆ ಕಾಪ ಇದು ಫೀಲ್ ಆಗುತ್ತೆ ಅಂತ ಗೊತ್ತಾಗ್ತಾ ಇದೆಯಲ್ಲ ಅಭದ್ರತೆ ಅಂದ್ರೆ ಭದ್ರತೆ ಇಲ್ದಲೆ ಇರೋ ತರ ಎಲ್ಲಿ ಫೀಲ್ ಆಗುತ್ತೆ ಅಂತ ನಾವೆಲ್ಲ ಅನ್ಕೋತೀವಿ ರಾತ್ರಿ 10 ಗಂಟೆ ಮೇಲೆ ಬಸ್ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡಾಗ ರಾತ್ರಿ 12 ಗಂಟೆಯಲ್ಲಿ ಒಬ್ಬಳೆ ಒಂದೇ ಹೆಣ್ಣುಮಗು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತ್ಕೊಂಡಾಗ ಅಥವಾ ರಾತ್ರಿ ಹೊತ್ತು ಒಂದೇ ಹೆಣ್ಣು ಮಗು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಅಭದ್ರತೆ ಕಾಣುತ್ತೆ ಅನ್ಕೋತೀವಿ ನಿಜ ಆದ್ರೆ ಅಗಾಧಕಾರಿಯಾದ ಇನ್ನೊಂದು ಅಂಶ ಬೆಳಕಿಗೆ ಬಂದಿದೆ ಅರ್ಧಕ್ಕೂ ಹೆಚ್ಚು ಜನ ಸ್ವಂತ ಮನೆಯಲ್ಲಿ ಅಭದ್ರತೆ ಭಾವನೆ ಇದೆ ಅಂತ ರಿಪೋರ್ಟ್ ಬಂದಿದೆ ಹಾಗಾದ್ರೆ ಇದಕ್ಕೆ ಏನ್ ಹೇಳೋದು ಎಷ್ಟು ಜನ ಹೆಣ್ಣು ಮಕ್ಕಳು ಮನೆಯಲ್ಲಿ ಆಗ್ತಿರತಕ್ಕಂತ ದೌರ್ಜನ್ಯನ ಪ್ರತಿಭಟಿಸಿದ್ದಾರೆ ಹೇಳಿಕೊಂಡಿದ್ದಾರೆ ಕೇಳಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಆರ್ಟಿಸ್ಟ್ ಫಾರ್ ಹರ್ ಸಂಸ್ಥೆ ಮುಖ್ಯಸ್ಥರಾದ ಹೇಮಾ ದಿವಾಕರ್ ಶ್ರೀಕಾಂತ್ ಹಾಲ್ಕುರ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂಬಿ ಉಮಾ ಮಹೇಶ್ ಮುಂತಾದವರು ಹಾಜರಿದ್ದರು ಮಂಜುನಾಥ್ ಹಾಲ್ಕುರ್ಕೆ ಅಮೋಕ್ ಟಿವಿ ತಿಪಟೂರು ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಪರಮಸಂದ್ರ ಗ್ರಾಮದಲ್ಲಿ 23 ವರ್ಷಗಳ ನಂತರ ಕೆರೆಯು ತುಂಬಿದ ಹಿನ್ನೆಲೆಯಲ್ಲಿ ಗ್ರಾಮದ ಆರಾಧ್ಯ ದೇವ ಶ್ರೀ ಬಸವೇಶ್ವರ ಸ್ವಾಮಿಯವರ ತೆಪ್ಪೋತ್ಸವ ಮಾಡುವ ಮೂಲಕ ಇಡೀ ಗ್ರಾಮವೇ ಹಬ್ಬವನ್ನು ಆಚರಣೆ ಮಾಡಿತು ಗ್ರಾಮದ ಮಹಿಳೆಯರು ಮಕ್ಕಳು ಸೇರಿದಂತೆ ಎಲ್ಲರೂ ಸಹ ಕೆರೆಯ ದಡದಲ್ಲಿ ನಿಂತು ತಪಸ್ಸು ಸಮಯದಲ್ಲಿ ಬಸವೇಶ್ವರರು ಖುಷಿಪಟ್ಟರು ಪರಿಪೂರ್ಣವಾಗಿ ಇದುವರೆಗೂ ಈ ಕೆರೆಯು ತುಂಬಿರಲಿಲ್ಲ ಈ ಬಾರಿ ಪ್ರಕೃತಿಯ ವರುಣನ ಆಸರೆಯಿಂದಾಗಿ ಪೆರಮಸಂದ್ರದ ಕೆರೆಯು ತುಂಬಿ ತುಳುಕುತ್ತಿದೆ ಲಂಕೆ 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 ಲಂಕ
15 ದಿನಗಳ ಕಾಲ ಕೋಡ್ಗೆ ಹೋಗಿದೆ. ಹಾಗಾಗಿ ಇಡೀ ಗ್ರಾಮವೇ ಸಂತೋಷದಿಂದ ತೆಪ್ಪೋತ್ಸವ ಮಾಡುವ ಮೂಲಕ ದೇವರ ಹರಕೆಯನ್ನು ತೀರಿಸಿದೆ. ಗ್ರಾಮದಲ್ಲಿ ಈಗಿನ ನಮ್ಮ ಗ್ರಾಮದೇವರಾದ ಬಸವೇಶ್ವರಸ್ವಾಮಿಯವರ ಪುರಾತನ ಕಾಲದ ಐತಿಹ್ಯವಾಗಿರುವಂತಹ ಒಂದು ದೇವಸ್ಥಾನದ ಒಂದು ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಸುಮಾರು 23 ವರ್ಷಗಳಿಂದ ಈ ಕೆರೆ ತುಂಬಿರಲಿಲ್ಲ. ಈ ಸಾರಿ ಕೋಡಿಯಾಗಿ ಸುಮಾರು 15 ದಿವಸ ಹರಿತು. ಹಾಗಾಗಿ ಅದ್ದೂರಿ ಒಂದು ಕಾರ್ಯಕ್ರಮ ಆಚರಿಸಿದ್ದು ಆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಗ್ರಾಮದ ಬಸವೇಶ್ವರಸ್ವಾಮಿಗಳು ತಪ್ಪಲ್ಲಿ ನಿಂತಾನೆ ಆಗಿಸಿದ್ದಾರೆ. ಈ ಊರಿನ ರಾಜವೇ ಗ್ರಾಮಸ್ಥರು ಕೂಡ ತುಂಬ ಹೃದಯ ಬಂದು ನಮ್ಮ ಗ್ರಾಮಕ್ಕೆ ನಮ್ಮ ಸ್ವಾಮಿಯ ಕೃಪೆ ಪಾಲಾಗಿದ್ದಾರೆ. ಹಾಗೆ ದಾಸೋಹವನ್ನು ಕೂಡ ಅದ್ದೂರಿಯಾಗಿ ಏರ್ಪಡಿಸಿದ್ದು ಎಲ್ಲ ಭಕ್ತಾದಿಗಳು ಕೂಡ ಸ್ವೀಕರಿಸಿ ತುಂಬಾ ಖುಷಿ ಪಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ದಾಸೋಹದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖಂಡರುಗಳು, ಗ್ರಾಮಸ್ಥರು, ಆಜುಬಾಜು ಗ್ರಾಮಸ್ಥರು ಆಗಮಿಸಿ ಬಸವೇಶ್ವರರ ಆಶೀರ್ವಾದವನ್ನು ಪಡೆದುಕೊಂಡರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಇನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಸಾಧನೆಯ ಅನಾವರಣವೇ ಜನಸಂಕಲ್ಪ ಯಾತ್ರೆ. ಜನಸಂಕಲ್ಪ ಯಾತ್ರೆಯ ಬೃಹತ್ ವೇದಿಕೆಯ ಸಮಾವೇಶಕ್ಕೆ ಕೊರಟಗೆರೆ ಕ್ಷೇತ್ರದ 242 ಬೂತ್ ಮಟ್ಟದಿಂದ 25,000ಕ್ಕೂ ಅಧಿಕ ಕಾರ್ಯಕರ್ತರು ಆಗಮಿಸುವ ನಿರೀಕ್ಷೆ ಇದೆ. ಜನಸಂಕಲ್ಪ ಯಾತ್ರೆಯ ಸಮಾವೇಶ ಆಯೋಜನೆ ಮೂಲಕ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವು ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನದ ಸಾಧನೆಯ ಅನಾವರಣವೇ ಜನಸಂಕಲ್ಪ ಯಾತ್ರೆ. ಜನಸಂಕಲ್ಪ ಯಾತ್ರೆಯ ಬೃಹತ್ ವೇದಿಕೆಯ ಸಮಾವೇಶಕ್ಕೆ ಕೊರಟಗೆರೆ ಕ್ಷೇತ್ರದ 242 ಬೂತ್ ಮಟ್ಟದಿಂದ 25,000ಕ್ಕೂ ಅಧಿಕ ಕಾರ್ಯಕರ್ತರು ಆಗಮಿಸುವ ನಿರೀಕ್ಷೆ ಇದೆ. ಜನಸಂಕಲ್ಪ ಯಾತ್ರೆಯ ಸಮಾವೇಶ ಆಯೋಜನೆಯ ಮೂಲಕ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷವು ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ಪಟ್ಟಣದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಜನಸಂಕಲ್ಪ ಯಾತ್ರೆಯ ಬೃಹತ್ ಸಮಾವೇಶದ ವೇದಿಕೆ ಕಾರ್ಯಕ್ರಮ ಡಿಸೆಂಬರ್ 7ರ ಬುಧವಾರ ನಡೆಯಲಿದೆ. ಬೃಹತ್ ವೇದಿಕೆಯಲ್ಲಿ 15ಕ್ಕೂ ಅಧಿಕ ಕಾರ್ಯಕರ್ತರು ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ವೇದಿಕೆಯ ಸುತ್ತಮುತ್ತಲೂ ನಾಯಕರುಗಳ ಕಟೌಟ್ಗಳು ರಾರಾಜಿಸುತ್ತಿವೆ. ಕೊರಟಗೆರೆ ಪಟ್ಟಣದ 4 ದಿಕ್ಕಿನಲ್ಲಿಯೂ ಪೊಲೀಸ್ ಪಹರೆಯ ಮೂಲಕ ವಿಶೇಷವಾದ ಬಂದೋಬಸ್ತ್ ಮಾಡಲಾಗಿದೆ. ಸಂಘಟನಾ ಜಿಲ್ಲೆಯ 4 ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳೇ ಗೆಲುವು ಸಾಧಿಸಲಿದ್ದಾರೆ. ಅದರಲ್ಲಿ ಕೊರಟಗೆರೆ ಕ್ಷೇತ್ರವು ನಮಗೆ ಅತಿ ಮುಖ್ಯವಾದ ಕ್ಷೇತ್ರ ಎಂದರು. ಮೊಟ್ಟ ಮೊದಲನೆಯ ಜನಸಂಪರ್ಕ ಯಾತ್ರೆ ಕೊರಟಗೆರೆಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿರವರ ನೇತೃತ್ವದಲ್ಲಿ ಮತ್ತು ನಿಕಟಪೂರ್ವ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರ ಒಂದು ಸಮ್ಮುಖದಲ್ಲಿ ಕೊರಟಗೆರೆಯಲ್ಲಿ ಮೊಟ್ಟ ಮೊದಲನೆಯದಾಗಿ ಈ ಜನಸಂಕಲ್ಪ ಯಾತ್ರೆಯನ್ನು ಒಂದು ಬೃಹತ್ ಸಮಾವೇಶನಾಗಿ ಏರ್ಪಾಡು ಮಾಡಿರ್ತೀವಿ. ಈ ಸಮಾವೇಶದ ಉದ್ದೇಶ ಇಷ್ಟೇ, ಮುಂಬರ್ತಕ್ಕಂಥ 2023 ಚುನಾವಣೆಯಲ್ಲಿ ನಮ್ಮ ಮಧುಗಿರಿ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಯಾರೇ ಅಭ್ಯರ್ಥಿಗಳಾಗಲಿ ಅವರನ್ನು ನಾವು ವಿಧಾನಸಭೆ ಆಯ್ಕೆ ಮಾಡಿ ಕಳಿಸ್ತಕ್ಕಂಥ ಜವಾಬ್ದಾರಿ ಈ 4 ನಮ್ಮ ಮಧುಗಿರಿ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಜವಾಬ್ದಾರಿ ಇದೆ. ಇದಕ್ಕೆ ಮೊಟ್ಟ ಮೊದಲೇ ನಾವು ಆಯ್ಕೆ ಮಾಡ್ಕೊಳ್ಳೋದು ಕೊರಟಗೆರೆ. ನಾವು ಕೊರಟಗೆರೆ ಜನಸಂಕಲ್ಪ ಯಾತ್ರೆಗೆ ರಾಜ್ಯದ ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ. ಡಿಸೆಂಬರ್ 7ರಂದು ತುಮಕೂರು ಜಿಲ್ಲೆಯ ಕುಣಿಗಲ್ ಮತ್ತು ಕೊರಟಗೆರೆಯಲ್ಲಿ ಜನಸಂಕಲ್ಪ ಯಾತ್ರೆಯ ಬೃಹತ್ ಸಮಾವೇಶ ನಡೆಯಲಿದೆ. ಯಾತ್ರೆ
ಜನಸಂಕಲ್ಪ ಸಮಾವೇಶ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ 7ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಆಗಮಿಸಿ ಒಂದು ಬೃಹತ್ತಾದಂಥ ಒಂದು ಕಾರ್ಯಕರ್ತರ ಮತ್ತು ಸಾರ್ವಜನಿಕರ ಒಂದು ಸಮಾವೇಶವನ್ನು ಉದ್ದೇಶಿಸಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿಗಳು, ಅವರೊಂದಿಗೆ ಅನೇಕ ಜನ ಹಿರಿಯ ಸಚಿವರು, ನಮ್ಮ ತುಮಕೂರು ಜಿಲ್ಲೆಯ ಸಂಸದರು, ಶಾಸಕರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಅವತ್ತು ವೇದಿಕೆಯಲ್ಲಿ ಭಾಗವಹಿಸಲಿದ್ದಾರೆ. ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಅಶ್ವಥ್ ನಾರಾಯಣ ಅವರು, ಎಸ್ ಟಿ ಸೋಮಶೇಖರ್ ಅವರು, ಗೋವಿಂದ ಕಾರಜೋಳ ಅವರು, ಭೈರತಿ ಬಸವರಾಜ್ ಅವರು, ಹೀಗೆ ಸುಮಾರು 5-6 ಜನ ಇನ್ನೂ ಮಂತ್ರಿಗಳು ಇವ್ರ ಜೊತೆಗೆ ಈ ತಂಡದಲ್ಲಿ ಭಾಗವಹಿಸುವಂಥವರಿದ್ದಾರೆ. ಮತ್ತು ವಿಶೇಷವಾಗಿ ನಮಗೆ ಈ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಶಕ್ತಿಯನ್ನು ಹೆಚ್ಚು ಮಾಡುವಂಥ ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶ ನಡೆಯುವಂಥ ಸಮಾವೇಶ ನಮಗೆ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಸಮಾವೇಶ ಇದಾಗಲಿದೆ. ಈಗಾಗಲೇ ರಾಜ್ಯಾದ್ಯಂತ ಏನು ಮಾನ್ಯ ಮುಖ್ಯಮಂತ್ರಿಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳ ಸಮಾವೇಶಗಳು ನಡೀತಾ ಇದೆ. ಅಭೂತಪೂರ್ವವಾದಂಥ ಒಂದು ಉತ್ತಮವಾದಂಥ ಸ್ಪಂದನೆ ಜನರಿಂದ ಸಿಗ್ತಾ ಇದೆ. 7ನೇ ತಾರೀಕು ಕೂಡ ಇಲ್ಲಿ ಬರೋದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ರೀತಿಯಾದಂಥ ಒಂದು ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಧ್ಯಾಹ್ನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 20-25 ಸಾವಿರ ಸಂಖ್ಯೆಯಲ್ಲಿ ನಾವು ಕಾರ್ಯಕರ್ತರನ್ನು ಮತ್ತು ಈ ಭಾಗದ ಮತದಾರರನ್ನು ಸಮಾವೇಶಕ್ಕೆ ಆಹ್ವಾನಿಸಿದ್ದೇವೆ. ವಿಶೇಷವಾಗಿ ಪರಿಶಿಷ್ಟರ ಮೀಸಲು ಏರಿಕೆ, ಬಡ ಮಕ್ಕಳ ಶಿಕ್ಷಣಕ್ಕೆ ವಿದ್ಯಾನಿಧಿ, ಬಡವರು ಮತ್ತು ರೈತರಿಗೆ ಸಂಜೀವಿನಿ ಯಶಸ್ವಿನಿ, ಅಮೃತ ಯೋಜನೆ, ಜನರ ಮನೆ ಬಾಗಿಲಿಗೆ ಸರಕಾರ ಗ್ರಾಮ 1, ಪೌರ ಕಾರ್ಮಿಕರ ಕಾಯಂ, ನಿಮ್ಮ ಆರೋಗ್ಯಕ್ಕೆ ನಮ್ಮ ಕ್ಲಿನಿಕ್, ಕೆಂಪೇಗೌಡರ ಪ್ರತಿಮೆ, ಅಕ್ರಮ ಮತಾಂತರಕ್ಕೆ ಫುಲ್ ಸ್ಟಾಪ್, ಪುಣ್ಯಕೋಟಿ ದತ್ತು ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ 16 ಸಾಧನೆಯ ಅನಾವರಣ ಕಾರ್ಯಕ್ರಮವೇ ಜನಸಂಕಲ್ಪ ಯಾತ್ರೆ. ಸುದ್ದಿಗೋಷ್ಠಿಯಲ್ಲಿ ತುಮಕೂರು ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ, ಮಧುಗಿರಿ ಜಿಲ್ಲೆಯ ಪ್ರಭಾರಿ ವಿಕಾಸ್ ಪುತ್ತೂರ್, ಜಿಲ್ಲಾಧ್ಯಕ್ಷ ಮಂಜುನಾಥ ಕೊರಟಗೆರೆ, ಮಂಡಲ ಅಧ್ಯಕ್ಷ ಪವನ್ ಕುಮಾರ್, ಯುವ ಮೋರ್ಚಾ ಕಾರ್ಯದರ್ಶಿ ಸ್ವಾಮಿ, ಮಂಡಲ ಕಾರ್ಯದರ್ಶಿ ಗುರುದತ್, ಕೊರಟಗೆರೆ ಕ್ಷೇತ್ರದ ಆಕಾಂಕ್ಷಿತ ಅಭ್ಯರ್ಥಿಯಾದ ಬಿಎಚ್ ಅನಿಲ್ ಕುಮಾರ್ ಇತರರು ಹಾಜರಿದ್ದರು. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಪ್ರಜಾಸತ್ತಾತ್ಮಕ ಆಡಳಿತ ನೀಡುವ ಜೊತೆಗೆ ಒಳ್ಳೆಯ ಜೀವನ ಕ್ರಮವನ್ನು ಸಂವಿಧಾನದಲ್ಲಿ ಅಳವಡಿಸಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮೃದ್ಧ ಭಾರತದ ಕನಸನ್ನು ನನಸು ಮಾಡುವ ಅಗತ್ಯತೆ ಇದೆ, ಹೀಗೆಂದು ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಗೌರಿಬಿದನೂರಲ್ಲಿ ತಿಳಿಸಿದ್ದಾರೆ. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಏರ್ಪಡಿಸಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕನ್ನಡಾಭಿಮಾನಿಗಳ ಸಂಘಟನೆಯ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 66ನೇ ಪರಿನಿರ್ವಾಣ ಸ್ಮಾರಣ ಕಾರ್ಯಕ್ರಮ ಹಾಗೂ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ತೂಪಕ್ಕೆ ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು, ಅಂಬೇಡ್ಕರ್ ತಮ್ಮ ಜೀವಿತಾವಧಿಯಲ್ಲಿ ಜನರನ್ನೇ ಕೇಂದ್ರ ಬಿಂದುವನ್ನಾಗಿಸಿಕೊಂಡು ಅವರ ಆಲೋಚನಾ ಕ್ರಮವನ್ನು ಅನುಸರಣೆ ಮಾಡಿಕೊಂಡು ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಮೂಲ ಆಶಯಗಳನ್ನು ಸಾಕಾರ ಮಾಡುವಂತಹ ಹೋರಾಟದ ಹೆಜ್ಜೆ ಇಟ್ಟಿದ್ದರು ಎಂದರು. ಎಲ್ಲ ವರ್ಗದ ಜನರು ಕೂಡ ನ್ಯಾಯವಾಗಿ ಬದುಕುವಂಥ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಜವಾಬ್ದಾರಿ ಆಳುವಂಥ ಸರ್ಕಾರಗಳು, ಯಾವುದೇ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಡೋಕ್ಕಾಗಲ್ಲ, ಎಲ್ಲರೂ ಒಂದೇ ಅಂತಕ್ಕಂಥ ಮನಸ್ಥಿತಿಯನ್ನು ಸರ್ಕಾರಗಳಿಟ್ಕೊಂಡು ಆಡಳಿತ ನಡೆಸಬೇಕು. ಮತ್ತು ಅಂಬೇಡ್ಕರ್ ಅವರು ಹೇಳಿದರು, ಯಾವುದೇ ದೇಶ ಒಂದು ಉತ್ತಮ ಆಡಳಿತ ವ್ಯವಸ್ಥೆ ಅಂದರೆ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣಬೇಕು, ಅವರವರ ಧರ್ಮದ ಆಚರಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಅವರಿಗೆ ಸ್ವಾತಂತ್ರ್ಯ ಇದೆ, ಯಾರು ಕೂಡ ಒಬ್ಬ ಧರ್ಮದ ನಂಬಿಕೆಯನ್ನು ಅವರಿಗೆ ಆಘಾತಕಾರಿಯಾದಂಥ ಅವರಿಗೆ ಕಿರುಗುಳ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು, ಇದು ಧರ್ಮದ ಅಪಚಾರ ಆಗುತ್ತೆ. ಅವರವ್ರ ನಂಬಿಕೆಗೆ ಅನುಗುಣವಾಗಿ ಅವರವರು ಧರ್ಮ ಪಾಲನೆ ಮಾಡತಕ್ಕಂಥ ವಾತಾವರಣ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದೇ ಅಂಬೇಡ್ಕರ್ ಅವರ ಸಂವಿಧಾನ ಹೇಳಿತ್ತು, ಜಾತ್ಯತೀತವಾದಂಥ ತತ್ವ. ಕೆಲವರು ಅವರು ಆಗಿರ್ತಕ್ಕಂಥ ವಾಕ್ಯಗಳು ಅಂತ ಹೇಳಿದ್ರು, ಕೆಲವರು ನಮಗೆ ಹೇಳಬೇಕಾದ್ರೆ ಕನಿಷ್ಠ ಯಾರೋ ಒಬ್ಬ ಮಹಾನುಭಾವ ಒಂದು 25,000 ರೂಪಾಯಿ ಮಾತ್ರ ಕೊಟ್ಟ, ಮತ್ತೆ ಇದಕ್ಕೆ ಸಹಕಾರ ಅನ್ನೋದು ಕೊಟ್ಟರು. ಏನೋ ಕೆಲವು ನಮ್ಮ ಅಧಿಕಾರಿಗಳ ಕಡೆ ಸ್ವಲ್ಪ ಅಮೌಂಟ್ ನಾನು ಕರೆಕ್ಟ್ ಮಾಡಿ ಇಷ್ಟು ಕಾರ್ಯಕ್ರಮವನ್ನು
ಇದೇ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ವೆಂಕಟಾದ್ರಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕನ್ನಡಾಭಿಮಾನಿಗಳ ಸಂಘಟನೆಯ ಸಂಸ್ಥಾಪಕ ಕಲ್ಲೂಡು ಗಂಗಪ್ಪ, ಜಿಲ್ಲಾಧ್ಯಕ್ಷ ನಾಗರಾಜು, ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿಬ್ಬಾಣ ಕಾರ್ಯಕ್ರಮಕ್ಕೆ ಮಧ್ಯಾಹ್ನ 12:30 ಆದರೂ ಕೂಡ ಪ್ರಭಾವಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಾರದ ಹಿನ್ನೆಲೆ ಮಾಲಾರ್ಪಣೆ ಮಾಡಲು ಮುಂದಾದ ಮಾಜಿ ಶಾಸಕರನ್ನ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಪ್ರೋಟೋಕಾಲ್ ನೆಪವೊಡ್ಡಿ ತಡೆದ ಕಾರಣ ಸ್ಥಳದಲ್ಲಿ ಮಾತಿನ ಚಕಮಕಿ ನಡೆದ ಘಟನೆ ನಡೆದಿದೆ. ಹೌದು, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜೈ ಭೀಮ್ ವಿದ್ಯಾರ್ಥಿ ನಿಲಯ ಆವರಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ 65ನೇ ಮಹಾಪರಿನಿಬ್ಬಾಣ ಅಂಗವಾಗಿ ಜೆಡಿಎಸ್ ಪಕ್ಷದ ವತಿಯಿಂದ ಪ್ರತಿ ವರ್ಷದಂತೆ ಮಾಲಾರ್ಪಣೆ ಮಾಡಲು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ನೇತೃತ್ವದಲ್ಲಿ ಮುಖಂಡರು ಆಗಮಿಸಿದರು. ಈ ವೇಳೆ ಸರ್ಕಾರಿ ಕಾರ್ಯಕ್ರಮದ ಉಸ್ತುವಾರಿ ಹೊತ್ತಿದ್ದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶೇಷಾದ್ರಿ, ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಂದು ಹೋದ ಮೇಲೆ ಮಾಲಾರ್ಪಣೆ ಮಾಡಿ ಅಲ್ಲಿಯವರೆಗೂ ಯಾರಿಗೂ ಮಾಲಾರ್ಪಣೆಗೆ ಅವಕಾಶ ಇಲ್ಲ ಎಂದು ತಡೆದಿದ್ದಾರೆ. ಇದರಿಂದ ಕೆರಳಿದ ಮಾಜಿ ಶಾಸಕರು ವಿಶ್ವಜ್ಞಾನಿಯಾದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲು ಯಾರ ಅನುಮತಿಯ ಅಗತ್ಯವಿಲ್ಲ ಎಂದು ವಾದಿಸಿದ್ದಾರೆ. ಅಂಬೇಡ್ಕರ್ ಅವರಿಗೆ ಗೌರವ ಸೂಚಿಸಬೇಕು ಅಂತ ಹೇಳಿ ನಾವೆಲ್ಲ ಮುಖಂಡರು ಪಕ್ಷದ ವತಿಯಿಂದ ಮತ್ತು ನಮ್ಮ ದಲಿತ ಮುಖಂಡರು ಅಂಬೇಡ್ಕರ್ ಪ್ರತಿಮೆಯ ಬಳಿ ಬಂದು ಈಗ ಸಮಯ 12:30 ನಾವು ಇಲ್ಲಿ ಬಂದು ಇದುವರೆಗೂ ಕೂಡ ಅಂಬೇಡ್ಕರ್ ಪ್ರತಿಮೆಗೆ ಒಂದು ಮಾಲಾರ್ಪಣೆ ಕೂಡ ಆಗಿಲ್ಲ. ಕೆಲವು ದಲಿತ ಮುಖಂಡರು ಮಾಲಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡ್ತೀವಿ. ಪ್ರೋಟೋಕಾಲ್ ಪ್ರಕಾರ ಡಿ ಸಿ ಮತ್ತು ಮಂತ್ರಿಗಳು ಮಾಡೋರಿಗೆ ಯಾರೂ ಮಾಡಬಾರ್ದು ಅಂತಕ್ಕಂಥ ಗಂಬಿಕೆಯನ್ನು ಹಾಕಿ ಅದನ್ನು ತೆಗೆಸಿದ್ದರು. ನಾವು ಪ್ರತಿ ವರ್ಷ ಕೂಡ ಅವ್ರ ಹುಟ್ಟುಹಬ್ಬದ ದಿನ ಅವ್ರ ನಿರ್ವಹಣದ ದಿನ ಬಂದು ನಾವು ಪ್ರತಿಮೆ ಗೌರವ ಸಲ್ಲಿಸ್ತಕ್ಕಂಥದ್ದು ಸಂಪ್ರದಾಯ ಇಟ್ಕೊಂಡಿದ್ದೆವು. ಅದರಂತೆ ಇವತ್ತು ಬಂದಾಗ ನಮಗೆ ಭಾಳ ಬೇಜಾರಾಯಿತು. 12:30 ಆದರೂ ಕೂಡ ಒಂದು ಹೂ ಕೂಡ ಅವರ ಪಾದದ ಬಳಿ ಇರಲಿಲ್ಲ. ಇಂಥ ಒಂದು ಇದು ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಯಾವುದೇ ಕಾರ್ಯಕ್ರಮಗಳಾಗಲಿ ಅದು ಸರ್ಕಾರಿ ಕಾರ್ಯಕ್ರಮಗಳು ಸಮಯಕ್ಕೆ ನಿಗದಿತ ಸಮಯಕ್ಕೆ ಸರಿಯಾಗಿ ಆಗಬೇಕು. ಇವತ್ತು ಅಂಬೇಡ್ಕರ್ ಅವರು ಯಾರೋ ಬರ್ತಾರೆ ಅಂತೇಳಿ ಅವರು ಕಾಯ್ಕೊಂಡು ನಿಂತ್ಕೊಳ್ತಕ್ಕಂಥದ್ದಲ್ಲ. ನಮ್ಮ ಗೌರವವನ್ನು 10:00 ಏನು ಸರ್ಕಾರಿ ಕಾರ್ಯಕ್ರಮ ನಿಯೋಜನೆ ಮಾಡಿದರು, 10:00 ಅವರು ಮಾಲಾರ್ಪಣೆ ಮಾಡಿ ಆ ಕಾರ್ಯಕ್ರಮ ನಡೀಬೇಕಾಗಿತ್ತು. ನಾವು ಸರ್ಕಾರಿ ಕಾರ್ಯಕ್ರಮ ಮುಗಿದಿದೆ, ನಮ್ಮ ಗೌರವ ಸೂಚಿಸೋಣ ಅಂತ ನಾವು ಬಂದವು. ನಮಗೆ ಸರ್ಕಾರಿ ಕಾರ್ಯಕ್ರಮದೇನು ಆಹ್ವಾನ ಕೂಡ ಇರಲಿಲ್ಲ. ಹಾಗಾಗಿ ಸರ್ಕಾರಿ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪಕ್ಷದ ವತಿಯಿಂದ ನಮ್ಮ ಮುಖಂಡರೆಲ್ಲ ಸೇರಿ ಗೌರವ ಸಲ್ಲಿಸಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಕಾರ್ಯಕ್ರಮವೂ ಪ್ರಾರಂಭ ಆಗಿಲ್ಲ. ಯಾರೋ ಒಬ್ಬರ ಅಭಿಮಾನಿಗಳು ಹಾಕಿರ್ತಕ್ಕಂಥ ಹೂಮಾಲೆಯನ್ನು ಕೂಡ ತೆಗೆದು ಹಾಕಿರ್ತಕ್ಕಂಥ ನಾನು ನೋಡಿದ್ದೀನಿ. ಇದು ಸರ್ವತಾ ಖಂಡನೀಯ. ಸಂವಿಧಾನ ಶಿಲ್ಪಿಗೆ ಮಾಡಿದಂಥ ಅನ್ಯಾಯ, ಒಬ್ಬ ದಲಿತ ಮುಖಂಡರು ಮಾಡಿದಂಥ ಅನ್ಯಾಯ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ವೇಳೆ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ಶಿವಪ್ಪ, ವೆಂಕಟೇಶ್, ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇನ್ನು ಬೆಳಗಾವಿ ಜಿಲ್ಲೆಯ ಅತಿದೊಡ್ಡ ತಾಲೂಕು ಅಥಣಿಯಲ್ಲಿನ ವಿಪರೀತ ಟ್ರಾಫಿಕ್ ಸಮಸ್ಯೆ ಸಾರ್ವಜನಿಕರನ್ನ ಕಂಗೆಡಿಸಿದೆ. ಈವರೆಗೆ ಶಾಸಕರಾಗಿದ್ದವರೆಲ್ಲ ತಮ್ಮ ಅಧಿಕಾರಾವಧಿಯುದ್ದಕ್ಕೂ ಬೈಪಾಸ್ ರಸ್ತೆಯ ಕನಸು ತೋರಿಸುವುದನ್ನು ಬಿಟ್ಟರೆ ಅದನ್ನು ನನಸಾಗಿಸುವ ಪ್ರಯತ್ನ ಮಾಡಿಲ್ಲ. ಅದರ ಪರಿಣಾಮವಾಗಿ ಈಗ ಜನ ಪರಿಪರಿಯಾಗಿ ಅನುಭವಿಸಬೇಕಾಗಿ ಬಂದಿದೆ. ಹೌದು, ಈ ಟ್ರಾಫಿಕ್ ಸಮಸ್ಯೆಗೆ ಮೂಲ ಕಾರಣ ವಾಹನಗಳನ್ನು ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡುವ ಚಾಳಿ ಬೆಳೆಸಿಕೊಂಡ ಸಾರ್ವಜನಿಕರು. ಸಂಚಾರ ನಿಯಮವಂತೂ ಗಾಳಿಗೆ ತೂರಿ ಹೋಗಿದೆ. ಅಂತವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಪೊಲೀಸ್ ಇಲಾಖೆಗೆ ಸಿಬ್ಬಂದಿ ಕೊರತೆ ಕಾಯಿಲೆ ಅಂಟಿದೆ. ಬೈಪಾಸ್ ರಸ್ತೆ ಇಲ್ಲದ್ದರಿಂದ ಭಾರಿ ವಾಹನಗಳು ನೇರವಾಗಿ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಹಾದು ಹೋಗುವುದರ ಮೂಲಕ ಪಟ್ಟಣದಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಿಸಿವೆ. ಟ್ರಾಫಿಕ್ ಸಮಸ್ಯೆಯಿಂದ ಜನರಿಗೆ ತುಂಬ ತೊಂದರೆ ಆಗ್ತದೆ. ಯಾಕಂದರೆ ಈ ರಸ್ತೆಗಳಲ್ಲಿ ಮುಖ್ಯ ಅತಿನೇಯ ಮುಖ್ಯ ಬ್ಯಾಂಕುಗಳು ಮತ್ತು ಸಾರ್ವಜನಿಕ ಆಸ್ಪತ್ರೆ ಇರೋದ್ರಿಂದ ಆಸ್ಪತ್ರೆ ಬರುವ ಜನರಿಗೆ ಮತ್ತು ಆಂಬ್ಯುಲೆನ್ಸ್ಗಳಿಗೆ ಯಾವುದೇ ಟ್ರಾಫಿಕ್ ಕ್ಲಿಯರ್ ಇರೋದಿಲ್ಲ. ಬರಲು ತುಂಬ ಜನ ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಬ್ಯಾಂಕ್ಗಳು ಇರೋದ್ರಿಂದ ದಿನನಿತ್ಯ ಬ್ಯಾಂಕಿಗೆ ಜನ ಬರೋದ್ರಿಂದ ರೋಡ್ ಮೇಲೆ ಸಾಕಷ್ಟು ಬೈಕ್ಗಳು ಹತ್ತೋದ್ರಿಂದ ರೋಡ್ ಸಿಕ್ಕಾಪಟ್ಟಿ ಜಾಸ್ತಿ ಇದ್ದರೂ ಕೂಡ ಇಲ್ಲಿ ಯಾವುದೇ ಒಂದು ಕಟ್ಟಡಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇರಲಾರದ ಕಾರಣ ಈ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಿದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಟ್ರಾಫಿಕ್ಗಳನ್ನು ಕ್ಲಿಯರ್ ಮಾಡ್ತಿದ್ದೇವೆ. ಅದೇ ಬೇಗನೆ ಅತ್ತಿನಿಗೆ ಒಂದು ವೇಗ ಬೀಳುತ್ತಿರುವ ಅತ್ತಿನಿಗೆ ಬೈಪಾಸ್ ವ್ಯವಸ್ಥೆ ಆಗಬೇಕೆಂದು ನಾನು ಶಾಸಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜನರು ಪಟ್ಟಣದ ಯಾವುದೇ ಭಾಗಕ್ಕೆ ಹೋಗಬೇಕೆಂದರೂ ಎಲ್ಲ ಪ್ರಕಾರದ ಸಂಚಾರಕ್ಕೆ ಹೆಚ್ಚಾಗಿ ಪಟ್ಟಣದ ಒಂದೇ ರಸ್ತೆ ಉಪಯೋಗವಾಗುತ್ತಿದೆ. ಏಕಮುಖ ಸಂಚಾರ ಕಲ್ಪಿಸಲು ಬೇರೆ ವ್ಯವಸ್ಥೆ ಇಲ್ಲ. ಪಾದಾಚಾರಿಗಳಿಗೆ ಅನುಕೂಲವಾಗಲೆಂದು ಎಲ್ಲಾ ವೃತ್ತಗಳಲ್ಲಿ ಮಾಡಿರುವ ಫುಟ್ಪಾತ್ ಅನ್ನು ಸಣ್ಣ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಗ್ಗಟ್ಟು ಹೂಡಲು ಬಳಸಿದ್ದಾರೆ. ಆದರೆ ಅಥಣಿ ಪುರಸಭೆ ಇದನ್ನು ಕಣ್ಣು ಕಾಣದಂತೆ ಜಾಣತನ ಪ್ರದರ್ಶಿಸುತ್ತಿದೆ. ಸುಮಾರು ವಾಹನಗಳಲ್ಲಿ
ಟ್ರಾಫಿಕ್ ಸಮಸ್ಯೆ ಸಿಕ್ಕಾಪಟ್ಟೆ ಆಗೈತೆ. ಈಗ ನೋಡಿದ್ರೆ ಬರೋ ರೋಗಿಗಳು ಸುತ್ತ ಹೋಗಲಿಕ್ಕೆ ದಾರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಇಲ್ಲಿ ಸಂಬಂಧಪಟ್ಟ ಪೊಲೀಸ್ ಇಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆ ಇರಲಿ ಇಲ್ಲದ್ರಿಂದ ಇದೆಲ್ಲ ಸಮಸ್ಯೆ ಆಗತೈತಿ, ಎಡವಟ್ಟಾಗತೈತಿ. ಈಗಿದ್ದು ಪೊಲೀಸರನ್ನೇ ತಕ್ಷಣ ಈ ಆಸ್ಪತ್ರೆ ಮುಂದಗಡೆ ಬಂದು ಈ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡಬೇಕು, ಮುಂದಿನ ನಿರ್ಮಾಣದಲ್ಲಿ ಹೋಗರಾಗಿ ಹೊರಾಟ ಮಾಡಬೇಕಂತ ಎಚ್ಚರಿಕೆ. ಕಳೆದ ಹಲವು ದಿನಗಳಿಂದ ಅಥಣಿ ಟ್ರಾಫಿಕ್ ಸಮಸ್ಯೆಯಿಂದ ಬಳಲುತ್ತಿದೆ. ಇಲ್ಲಿ ಸಂಚಾರ ನಿಯಮ ಪಾಲಿಸದೇ ಇರುವವರ ವಿರುದ್ಧ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಪುರಸಭೆಯವರು ಯಾವುದೇ ವಾಣಿಜ್ಯ ಮಳಿಗೆಗೆ ಪರವಾನಿಗೆ ಕೊಡುವಾಗ ಪಾರ್ಕಿಂಗ್ ವಿಷಯದಲ್ಲಿ ಕಟ್ಟುನಿಟ್ಟು ಅನುಸರಿಸಿದರೆ ಟ್ರಾಫಿಕ್ ನಿಯಂತ್ರಣವಾಗಬಹುದು ಎಂದು ಸಾರ್ವಜನಿಕರ ಅನಿಸಿಕೆಯಾಗಿದೆ. ಉದಯ ಮಾಕರ್ಣಿ, ಅಮೋಕ್ ಟಿವಿ, ಚಿಕ್ಕೋಡಿ. ಬೆಂಗಳೂರಿಗೆ ಕೂಗಳಿತ ದೂರದಲ್ಲಿ ಚಿಕ್ಕಬಳ್ಳಾಪುರ ಇದೆ. ವಾಣಿಜ್ಯ ನಗರವಾಗಿ ಬೆಳೆಯುತ್ತಿದೆ. ಸುತ್ತಮುತ್ತ ಜಮೀನುಗಳ ಬೆಲೆಯೂ ಕೂಡ ಏರಿಕೆ ಆಗುತ್ತಿದೆ. ಎಷ್ಟೆಲ್ಲ ಆದರೂ ಜಿಲ್ಲೆಯಲ್ಲಿರುವ ಕಾಲೋನಿಗಳ ಅಭಿವೃದ್ಧಿ ಮಾತ್ರ ಆಗಿಲ್ಲ. ಸರ್ಕಾರಗಳಿಗೆ ದಲಿತೋದ್ಧಾರದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಸುಧಾ ವೆಂಕಟೇಶ್ ಸರ್ಕಾರದ ವಿರುದ್ಧ ಹೊನ್ನೇನಹಳ್ಳಿಯಲ್ಲಿ ಗುಡುಗಿದರು. ತಾಲೂಕಿನ ಹೊನ್ನೇನಹಳ್ಳಿಯಲ್ಲಿ ಡಿಎಸ್ಎಸ್ ಘಟಕ ಸ್ಥಾಪನೆ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ಪರಿವರ್ತನೆಯಾದ ಮೇಲೆ ಸಾಕಷ್ಟು ಬದಲಾವಣೆ ಕಂಡಿದೆ. ವಾಣಿಜ್ಯ ನಗರವಾಗಿ ಬೆಳವಣಿಗೆಯಾಗುತ್ತಿದೆ. ದಲಿತ ಕಾಲೋನಿಗಳ ಅಭಿವೃದ್ಧಿ ಮಾತ್ರ ಶೂನ್ಯಕ್ಕೆ ಇಳಿದಿದೆ ಎಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಸುಧಾ ವೆಂಕಟೇಶ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. 1 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥದ್ದು ಹೊನ್ನೇನಹಳ್ಳಿ ಗ್ರಾಮ. ಬೆಂಗಳೂರು ಕೂಡ ಹತ್ರನೇ. ಚಿಕ್ಕಬಳ್ಳಾಪುರಕ್ಕೆ ಕಮರ್ಷಿಯಲ್ ಆಗಿ ತುಂಬ ವಾಣಿಜ್ಯೀಕರಣವಾಗಿ ಬೆಳೆದಿರತಕ್ಕಂಥ ಒಂದು ಗ್ರಾಮ ಕೂಡ ಆಗಿದೆ. ಸುತ್ತಮುತ್ತಲು ಜಮೀನುಗಳಿಗೆ ಸಾಕಷ್ಟು ಬೆಲೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಕೂಡ ಚಿಕ್ಕಬಳ್ಳಾಪುರ ಹೊಂದ್ಕೊಂಡಿರ್ತಕ್ಕಂಥ ಕಾಲೋನಿ ಇವತ್ತು ನೋಡ್ತಾ ಇದ್ರೆ ನಮಗೆ ಇನ್ನೂ ಯಾವ ಮಟ್ಟದಲ್ಲಿದ್ದೀವಿ, ನಾವು ಎಷ್ಟು ಶತಮಾನಗಳ ಹಿಂದೆ ಇದ್ದೀವಿ ಅಂತ ಕೂಡ ನಮಗೆ ಭಾವನೆ ಭಾಸವಾಗುತ್ತೆ. ನಾವು ಹಿಂದೆ 2 ವರ್ಷಗಳ ಹಿಂದೆ ಒಂದ್ಸರಿ ಭೇಟಿ ಕೊಟ್ಟಿದ್ವಿ ಗ್ರಾಮಕ್ಕೆ. ತಹಶೀಲ್ದಾರ್ ಸಮೇತವಾಗಿ ಸರ್ವೇಯರ್ಗಳ ಸಮೇತವಾಗಿ ಕೂಡ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಮೂಲಭೂತ ಸಮಸ್ಯೆಗಳ ಬಗ್ಗೆ, ಸ್ಮಶಾನದ ಸಮಸ್ಯೆ ಬಗ್ಗೆ, ಇಲ್ಲಿ ಯಾವ ರೀತಿ ಅವ್ಯವಸ್ಥಿತವಾಗಿ ಕುಟುಂಬಗಳು ವಾಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವೆಲ್ಲ ಅಧ್ಯಯನ ಮಾಡಿ ಅದನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ವಿ. ಏನೋ ಯಾಕೋ ಏನೋ ಗೊತ್ತಾಗಿಲ್ಲ, ಇದಕ್ಕಿದ್ದಂಗೆ ಇಲ್ಲಿ ಬರ್ತಾ ಇದ್ದಂಥ ಜನ ತಾನಾಗೆ ನಿಂತೋದ್ರು. ಆದರೂ ಇವತ್ತು ಆ ಒಂದು ಕಾಲ ಇವತ್ತು ಒದಗಿ ಬಂದಿದೆ. ಸಂದರ್ಭ ಏನಪ್ಪ ಅಂತಂದ್ರೆ ಇವತ್ತು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯದಿನ. ದಲಿತ ಕಾಲೋನಿಗಳಲ್ಲಿ ಚರಂಡಿಗಳು, ರಸ್ತೆಗಳು, ಶೌಚಾಲಯಗಳ ನಿರ್ಮಾಣವಾಗುತ್ತಿಲ್ಲ. ಅಂಬೇಡ್ಕರ್ ಸತ್ತು 66 ವರ್ಷಗಳಾದರೂ ಇನ್ನೂ ಅವರು ರಚಿಸಿದ ಸಂವಿಧಾನದಡಿ ಕಾನೂನು ಜಾರಿಗಾಗಿ ಒತ್ತಾಯ ಮಾಡುವ ದುಸ್ಥಿತಿ ಎದುರಾಗಿದೆ ಎಂದು ಕಿಡಿಕಾರಿದರು. ಪರಿನಿರ್ವಾಣ ದಿನ ಅಂತ ನಾವು 66ನೇ ದಿನ 66ನೇ ವರ್ಷದ ಆಚರಣೆಯನ್ನ ಇವತ್ತು ಈ ಗ್ರಾಮದಲ್ಲಿ ಮಾಡೋದ್ರ ಮುಖಾಂತರ ಈ ಗ್ರಾಮದ ಶಾಖೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಇನ್ನು ಮುಂದೆ ಚಿಕ್ಕಬಳ್ಳಾಪುರ ದಲಿತ ಸಂಘರ್ಷ ಸಮಿತಿ ಜೊತೆಗೆ ಎಲ್ಲ ಅಷ್ಟೇ ಅಲ್ಲದೆ ಇಡೀ ರಾಜ್ಯ ಮಟ್ಟದಲ್ಲಿ ಕೂಡ ನೀವು ಸದಸ್ಯರಾಗುವಂತ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ ನಿಮಗೆ. ಇವತ್ತು ಈ ಗ್ರಾಮದಲ್ಲಿ ಯಾರಿಗೆ ಏನಾದರೂ ಸಮಸ್ಯೆ ಬಂದರೂ ಕೂಡ ನಮ್ಮ ಸಂಘಟನೆಯ ಪದಾಧಿಕಾರಿಗಳಷ್ಟೇ ಅಲ್ಲದೆ ಬೇರೆ ಬೇರೆ ತಾಲೂಕು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತುವಂತ ಕಾರ್ಯಕ್ರಮವನ್ನು ಇವತ್ತು ನೀವು ಮಾಡೋದಕ್ಕೆ ಇವತ್ತು ಬುನಾದಿ ಹಾಕಿದೆ. ನಾವು ಮೊನ್ನೆ ಕೂಡ ಮಳೆ ಬಂದಂತ ಸಂದರ್ಭ ಕೂಡ ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ವಿ. ಎಲ್ಲ ಮನೆಗಳನ್ನ ನೋಡ್ತಾ ಬಂದ್ವಿ. ಅನೇಕ ಮನೆಗಳಲ್ಲಿ ನೀರು ನಿಂತಿರತಕ್ಕಂಥದ್ದು ನಾನು ನೋಡಿದ್ವಿ. ಇಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾರೆ, ಅಭಿವೃದ್ಧಿ ಅಧಿಕಾರರು ಕೂಡ ಇವತ್ತು ಚುನಾಯಿತ ಪ್ರತಿನಿಧಿಗಳು, ಅದು ಗ್ರಾಮ ಶಾಖೆ ಗ್ರಾಮ ಮಟ್ಟದ ಸದಸ್ಯರು ಇರ್ಬೋದು, ಜಿಲ್ಲಾ ಮಟ್ಟದ ಸದಸ್ಯರು ಇರ್ಬೋದು, ಅಥವಾ ಶಾಸಕರು ಸಚಿವರು ಕೂಡ ಇರ್ಬೋದು. ಈ ಕಾನೂನಿಗೆ ಯಾಕೆ ಅಭಿವೃದ್ಧಿ ಕಾಣ್ತಾ ಇಲ್ಲ, ಈ ಕಾನೂನು ಯಾಕೆ ಕಂಡು ಕಾಣಿಸಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಇದು ಅದಕ್ಕಾಗಿ ಇವತ್ತು ನಾವು ಇಲ್ಲಿರ್ತ ಸಮಸ್ಯೆಗಳ ಬಗ್ಗೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇದ್ದೀವಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.